ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಂಗುಡೆ ಫ್ರೈ ರೆಡಿಯಾಗಿದೆ. ಕುಚ್ಚಲಕ್ಕಿ ಗಂಜಿ ಮಾಡಿದ್ದೀನಿ. ಹೆಚ್ಚಾಗಿ ನಾನು ಇದನ್ನೇ ಊಟ ಮಾಡೋದು. ಅದರ ಜೊತೆಗೆ ನೋಡಿ, ಒಂದು ಫಿಶ್ ಕೂಡ ಬರಾಗುತ್ತೆ ಇವತ್ತು ಊಟ ಮಾಡೋದಕ್ಕೆ. ಇವಾಗ ಊಟನ ಸ್ಟಾರ್ಟ್ ಮಾಡೋದೇ. ಊಟ ಆದಮೇಲೆ ನಾನು ನಿಮ್ಮ ಜೊತೆ ಇವಾಗ ಸಿಗ್ತೀನಿ. ಊಟ ಎಲ್ಲ ಆಯಿತು ನೋಡಿ, ಊಟ ಎಲ್ಲ ಮುಗಿಯಿತು ನಂದು. ಇವತ್ತು ನಾನು ಊಟದಿಂದಲೇ ನನ್ನ ವ್ಲಾಗನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಎಲ್ಲರೂ ಕೇಳೋ ಪ್ರಶ್ನೆ ನನಗೆ, ನೀನು ಯಾಕೆ ಇಷ್ಟು ಸಪ್ರವಾಗಿದ್ಯೋ, ಮಗು ಆದಮೇಲೆ ಕೂಡ ನೀನು ಹೀಗೆ ಇದೆಯಲ್ಲ, ಏನು ತಿಂತೀಯಾ, ಏನು ಫುಡ್ಡನ್ನು ತಗೊಳ್ತೀಯಾ, ಡಯಟ್ ಫುಡ್ ಏನು ಮಾಡ್ತಿದ್ಯಾ ಅಂತ ನನಗೆ ಪ್ರತಿಯೊಬ್ಬರು ನನಗೆ ಕ್ವಶನ್ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ಆನ್ಸರ್ ಮಾಡೋದಾದರೆ, ನಾನು ಯಾವುದೇ ಡಯಟ್ ಫುಡ್ ಅಂತ ತಗೊಳ್ತಾ ಇಲ್ಲ, ಹಾಗೆ ಯಾವುದು ಕೂಡ ತಿನ್ನೋದನ್ನು ಕೂಡ ಬಿಡೋದಿಲ್ಲ. ಎಲ್ಲ ಫುಡ್ಡನ್ನು ನಾನು ತಗೊಳ್ತೀನಿ, ಆಯಿಲ್ ಫುಡ್ಡನ್ನು ಕೂಡ ತಗೊಳ್ತೀನಿ. ನನ್ನ ಇಷ್ಟು ವರ್ಷದ ಲೈಫ್ ಸ್ಟೈಲಲ್ಲಿ ನಾನು ಡಯಟ್ ಫುಡ್ ಅಂತ ಇಷ್ಟು ಅಡುಗೆ ಫಾಲೋನೇ ಮಾಡಲಿಲ್ಲ. ಎಲ್ಲ ಫುಡ್ಡನ್ನು ನಾನು ತಗೊಳ್ತೀನಿ, ಎಲ್ಲನೂ ಆರಾಮ್ಸೆ ತಿಂತೀನಿ, ಹಾಗೆ ಆಯಿಲ್ ಫುಡ್ಡನ್ನು ಕೂಡ ತಗೊಳ್ತೀನಿ. ನನಗೇನು ಅದು ಡಯಟ್ ಮಾಡಬೇಕಂತ ಅನಿಸ್ಲಿ, ಇಷ್ಟವರೆಗೆ ನನಗೆ ಡಯಟ್ ಮಾಡಬೇಕಂತ ಅನಿಸ್ಲಿಲ್ಲ, ಆದ್ದರಿಂದ ನಾನು ಡಯಟ್ ಕೂಡ ಮಾಡ್ತಾ ಇಲ್ಲ. ಎಲ್ಲ ಫುಡ್ಡನ್ನು ತಗೊಳ್ತೀನಿ. ಹೆಚ್ಚಾಗಿ ನಾನು ಬಾಯ್ಲ್ಡ್ ರೈಸ್ ಅಂದರೆ ಕುಚ್ಚಲಕ್ಕಿನ ಜಾಸ್ತಿ ಯೂಸ್ ಮಾಡೋದು ಮನೆಯಲ್ಲಿ, ಹಾಗೆ ನಾನು ಫಿಶನ್ನು ಜಾಸ್ತಿ ತಿಂತೀನಿ. ಅದು ಕೂಡ ಫ್ರೈ ಮಾಡಿದ್ದು ತಿಂತೀನಿ ಅಥವಾ ಸಾರು ಮಾಡಿದ್ದು ತಿಂತೀನಿ. ಅದರಲ್ಲಿ ನಾನು ಆಯಿಲ್ ಅಂತ ತಿನ್ನದೇ ಇರೋದಿಲ್ಲ, ಎಲ್ಲವನ್ನೂ ತಿಂತೀನಿ. ರೀಸೆಂಟಾಗಿ 2 ತಿಂಗಳ ನಂತರ ನಾನು ಮಿಲೆಟ್ಸ್ ಫುಡ್ಡನ್ನು ತೊಗೊಳ್ತಾ ಇದ್ದೀನಿ. ಅದು ಡಯಟ್ ಅಂತ ನಾನು ತೊಗೊಳ್ತಾ ಇಲ್ಲ, ಹೆಲ್ತಿಗೆ ತುಂಬ ಒಳ್ಳೆಯದಂತ ಅದನ್ನು ನಾನು ತೊಗೊಳ್ತಾ ಇದ್ದೀನಿ. ವಾರಕ್ಕೆ ಒಂದು ಸಲ ನಾನು ಅದರಿಂದ ಏನಾದರೂ ಒಂದು ತಿಂಡಿ ಮಾಡ್ತೀನಿ ಅಥವಾ ಏನಾದರೂ ಒಂದು ರೆಸಿಪಿ ಮಾಡಿ ಅಡುಗೆ ಮಾಡಿ ತಿಂತೀನಿ. ಮದುವೆಗೆ ಮೊದಲು ಸಪ್ರನ್ ಇದೆ, ಆಮೇಲೆ ಮಗು ಆದಮೇಲೆ ಸ್ವಲ್ಪ ದಪ್ಪ ಆಗಿದ್ದೆ, ಆಮೇಲೆ ಮತ್ತೆ ಇದೇ ರೀತಿ ನಾನು ಸಪ್ರನೇ ಆದೆ. ಡಯಟ್ ಫುಡ್ ಅಂತ ನಾನು ತೊಗೊಳ್ತಿಲ್ಲ, ನಂಗೆ ಗೊತ್ತಿಲ್ಲ, ನಾನು ಹೀಗೆ ಇದ್ದೀನಿ, ಕೆಲಸ ಮಾಡ್ತೀನಿ, ಮನೆ ಕೆಲಸ ಎಲ್ಲ ನಾನೇ ಮಾಡೋದ್ರಿಂದ ಮೋಸ್ಟ್ಲಿ ಹೀಗಿದ್ದೀನಿ ಅಂತ ಅನಿಸುತ್ತೆ ನನಗೆ. ಮತ್ತು ಏನಂದರೆ, ನನ್ನ ಹೆಚ್ಚಾಗಿ ಅಡುಗೆಯಲ್ಲಿ ನಾನ್ ವೆಜ್ಜೇ ಹೆಚ್ಚಾಗಿರುತ್ತೆ, ಯಾಕಂದರೆ ನಾವು ಹೆಚ್ಚಾಗಿ ನಾನ್ ವೆಜ್ ತಿನ್ನೋದು, ನಾನ್ ವೆಜ್ ಇಲ್ಲಾಂದರೆ ಊಟನೇ ಸರಿಯಾಗಿ ಸೇರೋದಿಲ್ಲ ನನಗೆ. ಅದರಿಂದ ಹೆಚ್ಚಾಗಿ ನಾನ್ ವೆಜ್ ತಿಂತೀನಿ ನಾನು. ಚಿಕನ್ ಜಾಸ್ತಿ ತಿನ್ನದಿದ್ರು ವಾರಕ್ಕೆ 1-3 ದಿವಸ ಆದರೂ ಫಿಶ್ ಅಂತೂ ತಿಂದೇ ತಿಂತೀವಿ ನಾವು, ಅದು ಕೂಡ ಹೆಚ್ಚಾಗಿ ಫ್ರೈ ಮಾಡ್ತೀನಿ ನಾನು. ನನ್ನ ಸ್ಕಿನ್ ಬಗ್ಗೆ ನಾನು ಹೇಳೋದಾದರೆ, ಫೇಷಿಯಲ್ ಅಂತ ನಾನು ಇಷ್ಟರವರೆಗೆ ಯಾವತ್ತೂ ಮಾಡಿಸ್ಕೊಂಡಿಲ್ಲ. ನಾನು ಇಷ್ಟು ವರ್ಷ ಆದರೂ ಒಂದು ಮುಖಕ್ಕೆ ಪಾರ್ಲರ್ಗೆ ಹೋಗಿ ಫೇಷಿಯಲ್ ಅಂತ ಮಾಡಿಸ್ಕೊಂಡಿಲ್ಲ. ಮನೆಯಲ್ಲಿ ನಾನು ನ್ಯಾಚುರಲ್ ಆಗಿರುವಂತಹ ಕೇರನ್ನು ನನ್ನ ಸ್ಕಿನ್ಗೆ ತೊಗೊಳ್ತೀನಿ. ರೀಸೆಂಟಾಗಿ ನನಗೆ ಚಿಕನ್ ಫಾಕ್ಸ್ ಎಲ್ಲ ಆಗಿತ್ತು, ತುಂಬ ಮುಖ ಫುಲ್ಲು ಚಿಕನ್ ಫಾಕ್ಸ್ ಆಗಿತ್ತು. ಯಾವುದೇ ಕ್ರೀಮ್ ಹಚ್ಚಿದ್ರೂ ಅದು ಟೈಮ್ ಬರುವಾಗ ಅದ್ರ ಕಲೆ ತನ್ನಷ್ಟಕ್ಕೆ ಹೋಗುತ್ತೆ. ಸುಮ್ಮನೆ ಏನೇನು ಕ್ರೀಮ್ ಹಚ್ಚಿ ಮುಖ ಹಾಳು ಮಾಡೋದಕ್ಕಿಂತ ತನ್ನಷ್ಟಕ್ಕೆ ಅದು ಕಲೆ ಹೋಗೋ ತನಕ ವೆಯ್ಟ್ ಮಾಡೋದು ಒಳ್ಳೆಯದಂತ ನನ್ನ ಒಂದು ಒಪಿನಿಯನ್. ಹೊರಗೆ ಎಲ್ಲಾದರೂ ಹೋಗೋದಾದರೆ ಒಂದು ಕ್ರೀಮ್ ಹಚ್ಚಿ ನಾನು ಹೋಗ್ತೀನಿ, ಒಂದು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನು ನಾನು ಮೇಕಪ್ ಕಿಟ್ಸ್ ಅಂತ ಯೂಸ್ ಮಾಡಲ್ಲ. ನನಗೂ ಅದು ಅಷ್ಟು ಇಷ್ಟನೂ ಆಗಲ್ಲ, ನಾನು ಸಿಂಪಲ್ಲಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಆದರೆ ಡ್ರೆಸ್ಸಿಂಗ್ ನನಗೆ ತುಂಬಾ ಇಷ್ಟ, ಈ ಡ್ರೆಸ್ಸಿಂಗ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಐಬ್ರೋಸ್ ಕೂಡ ನಾನು ಮನೆಯಲ್ಲೇ ಮಾಡ್ತೀನಿ, ಹೆಚ್ಚಾಗಿ ಹೋಗೋದು ಪಾರ್ಲರ್ಗೆ ಹೇರ್ ಕಟ್ ಮಾಡಿಸ್ಲಿಕ್ಕೆ ಅಷ್ಟೇ. ಐಬ್ರೋಸ್ ಕೂಡ ನಾನು ಇವಾಗ 1-2 ವರ್ಷದಿಂದ ಮನೆಯಲ್ಲೇ ಮಾಡ್ತೀನಿ, ನಾನೇ ಮಾಡ್ತಾ ಇದ್ದೀನಿ. ಹೇರ್ ಕಟ್ಟಿಂಗ್ ಬಿಟ್ಟರೆ ನಾನು ಬೇರೆ ಯಾವುದಕ್ಕೂ ಕೂಡ ಪಾರ್ಲರ್ಗೆ ಹೋಗುವುದಿಲ್ಲ. ಇವಾಗಲೂ ಕೂಡ ನಾನೇ ಐಬ್ರೋನ ಮನೆಯಲ್ಲೇ ಮಾಡೋದು, ಪಾರ್ಲರಿಗೆ ಹೋಗೋದಿಲ್ಲ. ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದೇ ನಿಜ. ಹೆಚ್ಚಾಗಿ ಪಿಂಪಲ್ಸ್ ಬೀಳ್ತಾನೆ ಇರುತ್ತೆ, ತುಂಬ ಕಲೆ ನೋಡಿ, ಕೆಲವೊಂದು ಕಲೆಗಳು ನನ್ನಲ್ಲಿ ಈಗಲೂ ಇದೆ. ಇದು ಚಿಕನ್ ಫಾಕ್ಸ್ ಆಗಿರುವಂಥ ಕಲೆಗಳು ಇನ್ನೂ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಇದೆ. 1-2 ತಿಂಗಳು ಆಯ್ತು ಅಷ್ಟೇ ಅಲ್ವಾ, ಇನ್ನೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಸ್ಕಿನ್ನನ್ನು ನಾನು ನ್ಯಾಚುರಲ್ಲಾಗಿ ಯಾವ ರೀತಿ ಕೇರ್ ತೊಗೊಳ್ತೀನಿ ಅಂತ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.